ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ, ಅವನ ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ, ಒಂದು 20-25% ಸಿಕ್ಕಿರಬೇಕು, ಉಳಿದಿದ್ದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟೈತೆ 20%. ನಿನ್ನೆ ಏನೋ ಇಡಿಯವರು ಟಿವಿಯಲ್ಲೆಲ್ಲ ಬರ್ತಾ ಇತ್ತು, ಟಿವಿಯಲ್ಲಿ ನಿನ್ನೆ ಒಂದು ಚಾನಲಲ್ಲಿ ಬರ್ತಾ ಇತ್ತು, ಅಲ್ಲಿ ಉಸುಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇತ್ತು. ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನಲ್ ಬಂದಿದೆ ಅಂತ ಹೇಳ್ತೀನಿ ಸ್ವಲ್ಪ. ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ, ನೀವು ಹೇಳ್ಕೊಂಡ ನಾನು ಜಾಸ್ತಿ ಗೊತ್ತಾಗತ್ತೆ, ನೀವು ಕೂತ್ಕೊ ಅಂದ್ರೆ ಕೂತ್ಕೊಂತೀನಿ ಹೋಗ್ಬಾರ್ದು ಸರ್. ನಾನು ಚಾನಲ್ ಹೆಸರು ಹೇಳ ಹೇಳ್ರಿ ಸ್ವಲ್ಪ, ಕೂತ್ಕೊಳಕ್ ಏನಂತೆ ನಿಮ್ಗೆ, ಸ್ವಲ್ಪ ಒಂದ್ ನಿಮಿಷ ಈಲ್ಡ್ ಆಗಿ ಈಲ್ಡ್ ಆಗ್ತೀರಾ? ಈಲ್ಡ್ ಆಗಿದ್ದೀರಲ್ಲ, ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ, ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು, ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲಿಮಿಟಿ ಹೊಡೆದ್ಬಿಟ್ರು, 180 ಕೋಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89.62 ಕೋಟಿ, 187 ಕೋಟಿ ಎಂಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇನೆ. ಅಧ್ಯಕ್ಷರೇ ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮಾತಾಡಪ್ಪ, ಆಮೇಲೆ ಆಮೇಲೆ ಮಾತಾಡಿ, ಆಮೇಲೆ ಮಾತಾಡಿ ಪ್ಲೀಸ್ ಅಧ್ಯಕ್ಷ, ಕುತ್ಕೊಳ್ಳಿ ಕೇಳಿದ್ರಿಂದ ಆಮೇಲೆ ಹೇಳಿ ಬಿಡ್ರಿ, ಹೇಳಕ್ ಬಿಡ್ರಿ, ಕುತ್ಕೊಳ್ಳಿ. I am not defending I mean any facts. ಏಯ್ ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡಿದ್ರಿ, ಮುಖ್ಯಮಂತ್ರಿ ಮಾತಾಡ್ತಾರೆ, ಕೂತ್ಕೊಳ್ಳಿ. ನಿಮ್ಮ ನಾಯಕರು ಇಲ್ಲ ಇದ್ದಾರೆ, ನಿಮ್ಮ ನಾಯಕರು ಇಲ್ಲ ಇದ್ದಾರೆ, ಮಾತಾಡ್ಲಿ ಬಿಡಿ. ಚೆಕ್ ಅಲ್ಲೇ ದುಡ್ಡು ತಗೊಂಡಿರೋ ಸಂಚಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ, ಚೆಕ್ ಅಲ್ಲೇ ದುಡ್ಡು ತಗೊಂಡಿರೋ ಏನು ಮಾತಾಡಬಾರ್ದು ಅಂತ ಇದೆಯಾ ಇವ್ರದು? ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ನಮೆಂಟ್. ನೀವು ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀವಿ, ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ, ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ, ನೀದರ್ ನಾಗರೀಂದ್ರ ನಾರ್ ಎನಿಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ. ಕೋರ್ಟ್ನಲ್ಲಿ ಇಡಿಯವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ, ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಡಿ ಎಲ್ಸ್.